ಮುಂದಿನ ಸುದ್ದಿ, ಜೈನಮುನಿ ಕಾಮಕುಮಾರ ನಂದಿ ಮಹಾರಾಜರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲಿನಲ್ಲಿದ್ದ ಇಬ್ಬರು ಆರೋಪಿಗಳನ್ನು ಬಿಗಿ ಭದ್ರತೆಯಲ್ಲಿ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದರು. ವಿಚಾರಣೆ ಬಳಿಕ ಕೋರ್ಟ್ ಇಬ್ಬರನ್ನು 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಆರೋಪಿಗಳಾದ ನಾರಾಯಣ ಮಾಳಿ, ಹಸನ್ ಸಾಬ್ ದಲಾಯತ್ನನ್ನು ಜೈಲಿನಿಂದ ಚಿಕ್ಕೋಡಿಯ ಸಿಬಿಐ ಆರ್ಆರ್ ಪಾಟೀಲ್ ತಂಡದಿಂದ ವಶಕ್ಕೆ ಪಡೆಯಲಾಗಿದೆ. ಬಳಿಕ ತಂಡದ ಇಬ್ಬರನ್ನು ಕೂಡ ಭದ್ರತೆಯೊಂದಿಗೆ ಚಿಕ್ಕೋಡಿ ಕರೆದುಕೊಂಡು ಬರಲಾಗಿತ್ತು. ಅಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಮಾಡಿ ನಂತರ ಆರೋಪಿಗಳು ಅನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಕೋರ್ಟ್ 7 ದಿನಗಳ ಕಸ್ಟಡಿಗೆ ನೀಡಿದೆ. ಕೋರ್ಟ್ ವಿಚಾರಣೆ ಮಾಡಿ ಆರೋಪಿಗಳನ್ನು 7 ದಿನ ಕಸ್ಟಡಿಗೆ ನೀಡಿದೆ. ಒಟ್ಟಿನಲ್ಲಿ ಬೇಸರ ಸಂಗತಿ ಇದು ಕೂಡ, ಸಿಬಿಐ ತನಿಖೆ ಆಗಬೇಕು ಅಂತ ಕಲಾಪದಲ್ಲಿ ಮೇಲಿಂದ ಮೇಲೆ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದ್ದಾವೆ. ಆದರೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಮಾತ್ರ ಯಾವುದಕ್ಕೆ ಸೊಪ್ಪಾಗ್ತಾ ಇಲ್ಲ. ಯಾಕೆ ನಮ್ಮ ಪೊಲೀಸರಿಗೆ ಸಾಮರ್ಥ್ಯ ಇಲ್ವಾ? ಎಲ್ಲವ್ರ ಕಡೆ ಬಿಜೆಪಿ ಶಾಸಕರಾದ ಸಿದ್ದು ಸವದಿ ಅವರು ಮಾತಾಡ್ತಾ ಇದ್ದು ಉಗ್ರಗಾಮಿಗಳ ಕೈವಾಟ ಇದೆ ಅಂತೆಲ್ಲ ಹೇಳಿದ್ರು. ಬಟ್ ಇಂಥ ಸೆನ್ಸಿಟಿವ್ ಮ್ಯಾಟರ್ಗಳಲ್ಲಿ ಯಾವ ಹೇಳಿಕೆಯನ್ನು ಕೂಡ ಲಘುವಾಗಿ ಪರಿಗಣಿಸೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಒಬ್ಬ ಜೈನ ಮುನಿ, ಸರ್ವಸಂಘ ಪರಿತ್ಯಾಗಿಗಳು, ಒಂದು ಇರುವೆನ ಕೂಡ ಸಾಯಿಸೋಕ್ಕೆ ಇಷ್ಟಪಡೋರಲ್ಲ. ಅಂಥವ್ರನ್ನ ಶಾಕ್ ಕೊಟ್ಟು ತುಂಡು ತುಂಡಾಗಿ ಕತ್ತರಿಸಿ ಕೊಳವೆ ಬಾವಿಗೆ ಹಾಕಿ, ಅಂದರೆ ಅದು ಎಷ್ಟೊಂದು ವಿಕೃತ ಮನಸ್ಥಿತಿ, ಏನದಕ್ಕೆ ಸ್ಪಷ್ಟ ಕಾರಣ? ಸಿಬಿಐ ತನಿಖೆ ಆಗಲೇಬೇಕು ಅನ್ನೋದು ಪ್ರತಿಪಕ್ಷಗಳ ಒತ್ತಾಯ. ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇದನ್ನು ಆಗ್ರಹಿಸಿದರು. ಆದರೆ ಸ್ಥಳಕ್ಕೆ ಭೇಟಿ ನೀಡಿ ಮತ್ತೊಂದಷ್ಟು ಜೈನ ಮುನಿಗಳನ್ನೆಲ್ಲ ಮಾತಾಡಿಸ್ಕೊಂಡು ಬಂದಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ನಮ್ಮ ಪೊಲೀಸರೇ ಸಮರ್ಥರಿದ್ದಾರೆ, ತನಿಖೆಯನ್ನು ಸೂಕ್ತವಾಗಿ ನಡೆಸ್ತಾರೆ ಅಂತ ಹೇಳಿದ್ದಾರೆ. ಬಟ್ ಆರೋಪಿಗಳನ್ನಿಗೆ 7 ದಿನಗಳ ಕಾಲ ಕಸ್ಟಡಿ ಕೊಡಲಾಗಿದೆ. ಯಾವೆಲ್ಲ ಬೆಚ್ಚಿ ಬೀಳೋ ಅಂಶಗಳನ್ನು ಹೊರಹಾಕ್ತಾರೆ ಕಾದು ನೋಡಬೇಕು.